ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅವ್ರಿಗೆ ನಾನು ಒಂದೇ ಒಂದು ಕಾಲ್ ಮಾಡಿ ಹೇಳಿದ್ರೆ ಅವ್ರು ಇಮಿಡಿಯೇಟ್ ಆಗಿ ಓಡ್ ಬಂದು ನಿನ್ನೆ ಎತ್ತ ಹಾಕೊಂಡು ಹೋಗ್ಬಿಡ್ತಾರೆ. ಇದನ್ನೇ ಪವರ್ ಅಂತ ಹೇಳೋದು. ಏನೋ ಏನ್ ಮುಖ್ಯವಾ, ನನ್ನ ನಿನ್ ಜಾಗ ಕರ್ಸ್ಬಿಟ್ಟು ಅವಮಾನ ಮಾಡ್ತೀಯ? ಅವಮಾನವಾ? ಬರ್ಲಿ, ನಮ್ ಬೀಗ್ ತವನು ನಮ್ ಅಣ್ಣ ಏನು ಬರ್ಲಿ, ಐತೆ ನಿಮ್ಗೆಲ್ಲರಿಗೂ ಮಾಡಿಸ್ತೀನಿ. ಸರಿ ಮಾಡಿಸ್ತೀನಿ, ಮಾಡ್ತೀರಿ, ಮಾಡಿಸ್ತೀನಿ ಸರಿಯಾಗಿ. ಥರ್ಕ ಎಂಡತ್ರ ಬೆಟ್ಲಾಕ ನೋಡಿ, ಹೆಂಗ್ ಕಳ್ಳಿ ತರ ಹೋಗ್ತಾ ಇದ್ದಾಳೆ. ಕಳ್ಳಿ ತರ ಅಲ್ಲ ಅದ್ಕೆ, ಕಳ್ಳಿನೇ ಅಲ್ಲ ಅಜ್ಜಿ. ಕೇಸ್ನ ಹ್ಯಾಂಡಲ್ ಮಾಡ್ತಿರೋ ಇನ್ಸ್ಪೆಕ್ಟರ್ ಹೆಸರು ಹೇಳ್ತಾ ಇದ್ದೀರಲ್ಲ, ಅದ್ ಹೆಂಗಜ್ಜಿ? ಅಯ್ಯೋ ನೀನು ಬೇರೆ ನೋಡು, ಈ ಪ್ರಪಂಚನೇ ಕೈಯಲ್ಲಿದೆ. ಅವಳ ಏರಿಯಾ ಇನ್ಸ್ಪೆಕ್ಟರ್ ಯಾರು ಅಂತ ಸುಮ್ಮನೆ ಸರ್ಚ್ ಮಾಡಿ ನೋಡಿದೆ. ಅವಳ ಹೆಸರು ಕೇಳಿದ ತಕ್ಷಣನೇ ಹೆದರ್ಕೊಂಡು ಅದ್ ಹೆಂಗ್ ಓಡೋದ್ಲು ಅಂತ ಹೊಡೆದ್ರಲ್ಲ. ಅಜ್ಜಿ, ಈ ಮನೆ ಇಷ್ಟು ಫೀಲಿಂಗ್ಸ್ ಎಮೋಷನ್ಸ್ ನ ನೋಡಿರತ್ತೆ ಅಲ್ವಾ? ನನಗ್ ಬೆಂಗಳೂರಲ್ಲಿ ಇರುವಾಗ ಇದ್ರ ಬಗ್ಗೆ ಎಲ್ಲ ಅಷ್ಟೊಂದೆಲ್ಲ ಗೊತ್ತಿರ್ಲಿಲ್ಲ ಅಜ್ಜಿ. ಆದ್ರೆ ಪ್ರತಿ ಸಲ ಇಲ್ಲಿಗೆ ಬಂದಾಗ ಏನೋ ಸ್ಪೆಷಲ್ ಅಂತ ಅನ್ಸುತ್ತೆ. ಸರಿಯಾಗಿ ಹೇಳದೆ ಜನನಿ ನೀನು. ಮನ್ಸಲ್ಲಿ ಏನೇ ಕಷ್ಟ ಎದುರಾದ್ರೂ ಈ ಮನೆಗ್ ಬಂದ ತಕ್ಷಣ ಎಲ್ಲ ಮರೆತು ಸಂತೋಷವಾಗಿರೋಣ ಅಂತ ಅನ್ಸುತ್ತೆ ಅಜ್ಜಿ. ಹೋ, ಹೋದ ಸತಿ ಬಂದಾಗ ಪೃಥ್ವಿ ಅಡಿಗೆ ಮಾಡ್ಕೊಟ್ಟಿದ್ದು, ನಾವು ಊಟಕ್ಕಿಂತ ಜಾಸ್ತಿ ನೀರ್ ಕುಡ್ದಿದ್ದು,